ತುಂಬ ಹಸಿವಾದ ಅನುಭವವಾಗಿ ಎಷ್ಟು ಸಮಯ ಆಯಿತು? ಕೆಲವು ಗಂಟೆಗಳು. ಕೊನೆ ಬಾರಿ ಅತ್ಯಂತ ಹಸಿವಾಗಿದ್ದು ಯಾವಾಗ? ಯಾಕಂದರೆ ಬಹುತೇಕ ಜನರು ಹಸಿವಾಗೋಕೆ ಬಿಡಲ್ಲ, ದಿನವಿಡೀ ತಿಂತ ಇರ್ತಾರೆ. ನಿಮಗೆ ಅತ್ಯಂತ ಹಸಿವು ಅಂತಾಗಿದ್ದು ಯಾವಾಗ? ಆಗಾಗ ಆಗುತ್ತೆ. ಎಷ್ಟು ಸಮಯದ ಹಿಂದೆ? ಅತ್ಯಂತ ಹಸಿವು ಅಂದರೆ ಹಸಿವಾಗುತ್ತೆ, ಆಗ ತಿಂತೀವಿ, ಆದರೆ ಅತ್ಯಂತ ಹಸಿವಾಗಿದ್ದು ಯಾವಾಗ ಗೊತ್ತಿಲ್ಲ. ಅಂದರೆ ತುಂಬಾ ಸಮಯದ ಹಿಂದೆ. ಹೌದು. ಯಾಕಂದರೆ ಹಸಿವು ನೀವು ಮರೆಯೋ ಅನುಭವ ಅಲ್ಲ, ಅದು ತೀವ್ರವಾಗಿರುತ್ತೆ. ಮೂರ್ನಾಲ್ಕು ದಿನಗಳವರೆಗೆ ಉಪವಾಸ ಮಾಡಿದರೆ ಎಲ್ಲವನ್ನು ಹೇಗೆ ಬಳಸ್ತೀರಂದ್ರೆ ಹೆಚ್ಚಿಗೆ ಒಂದು ಬೆರಳನ್ನು ಅಲ್ಲಾಡಿಸಲ್ಲ, ಎಲ್ಲವನ್ನು ಹುಷಾರಾಗಿ ಬಳಸ್ತೀರಿ. ಏನು ಹೇಳಬೇಕೋ ಅಷ್ಟನ್ನು ಮಾತ್ರ ಹೇಳ್ತೀರಿ, ಒಂದೇ ಸಮನೆ ಬಡಬಡಿಸಲ್ಲ, ನಿಧಾನವಾಗಿ ಹೋಗ್ತೀರಿ. ಯಾಕಂದರೆ ನಿಮ್ಮ ಶಕ್ತಿ ಸೀಮಿತವಾಗಿದೆ, ಅದಕ್ಕೆ ತರಬೇತಿ ಬೇಕಾಗಿಲ್ಲ, ನಿರ್ದಿಷ್ಟ ರೀತಿಯಲ್ಲಿ ಇರಬೇಕು ಅಂತ ಗೊತ್ತು. ಹಸಿವಾಗಿರೋದರಿಂದ ನೀವು ಶಾಂತರಾಗಿ ಇರ್ತೀರಿ. ಯಾವುದ್ರದ್ದು ಬಗ್ಗೆ ಹಾತೊರೆತು ಕೂಡ ಹಸಿವಿನ ಹಾಗೇನೆ. ನೀವು ಸಾಕಷ್ಟು ತೀವ್ರವಾಗಿ ಹಾತೊರಿತಾ ಇದ್ರೆ ಎಲ್ಲವೂ ತಾನಾಗಿ ನಡೆಯುತ್ತೆ. ಜೀವನದಲ್ಲಿ ಶಿಸ್ತನ್ನು ತಂದುಕೊಳ್ಳೋದು ಬೇಕಾಗಲ್ಲ, ಗುರುವಿಗಾಗಿ ಹುಡುಕೋದು ಬೇಕಾಗಲ್ಲ, ಯಾವುದೂ ಬೇಕಾಗಲ್ಲ, ಎಲ್ಲನೂ ತಾನಾಗೆ ಆಗುತ್ತೆ ನೀವು ತೀವ್ರವಾಗಿ ಹಾತೊರಿತಿದ್ರೆ. ಈಗ ಸಮಸ್ಯೆ ಏನಂದ್ರೆ ಹಾತೊರಿತ ಇಲ್ಲ, ಯಾಕಂದ್ರೆ ನೀವು ಅದನ್ನು ತಣಿಸ್ತಿದ್ದೀರಿ. ಯಾವಾಗಲೂ ತಿಂತ ಇರೋರಿಗೆ ಹಸಿವಾಗಲ್ಲ, ನೀವು ಅದನ್ನು ತಣಿಸ್ತಿರೋದ್ರಿಂದ. ಈಗ ತಣಿಸೋದು ಅಂದರೆ ನಿಮ್ಮ ಹಾತೊರಿತನ ತೃಪ್ತಿಪಡಿಸೋಕೆ ನೋಡ್ತಿದ್ದೀರಿ. ಮನುಷ್ಯನ ಹಾತೊರಿತ ಇರೋದು ಅಸೀಮವಾಗಿ ವಿಸ್ತರಿಸೋ ಬಗ್ಗೆ. ಆದರೆ ನೀವು ಶಾಪಿಂಗ್, ಕ್ರಿಕೆಟ್ ಮ್ಯಾಚ್ ನೋಡೋದು, ಯಾರ ಜೊತೆನೂ ಮಾತಾಡೋದು, ಸಿನಿಮಾ ನೋಡೋದು, ಓದೋದು ಅಂತ ಗಮನನ ಬೇರೆ ಬೇರೆ ಕಡೆ ಹರಿಸಿ ಅದನ್ನು ತೃಪ್ತಿಪಡಿಸ್ತಿದ್ದೀರಿ. ಏನೂ ಮಾಡದೆ ಕೆಲವು ದಿನ ಕಳೀರಿ. ನಿಮ್ಮ ರೂಮಿಗೆ ಬಿಳಿ ಬಣ್ಣ ಹೊಡೆಸಿ, ಸರಿನಾ? ಆರಾಮದಾಯಕ ಕುರ್ಚಿ ಇರಲಿ, ಆದರೆ ಕಣ್ಣು ತೆರೆದಿರಬೇಕು, ನಿದ್ದೆ ಮಾಡಬಾರ್ದು. ಕಣ್ಣು ತೆರೆದು ಎಚ್ಚರವಾಗಿರಿ, ಓದದೆ, ಯೋಚಿಸದೆ, ನಿಮ್ಮದೇ ಫಿಲಾಸಫಿ ಮಾಡಿಕೊಳ್ಳದೆ, ಏನೂ ಇಲ್ಲದೆ ಕೂತ್ಕೊಳ್ಳಿ. ಶುರುವಿನಲ್ಲಿ ಹುಚ್ಚು ಹಿಡಿದ ಹಾಗೆ ಅನಿಸಬಹುದು, ಆದರೆ ಸ್ವಲ್ಪ ಸಮಯದ ನಂತರ ನೀವು ನೋಡ್ತೀರಿ ಈ ಜೀವ ಯಾವುದಕ್ಕಾಗಿ ಹಾತೊರಿತಾ ಇದೆ ಅನ್ನೋದು ನೂರಕ್ಕೆ ನೂರು ಸ್ಪಷ್ಟವಾಗುತ್ತೆ, ಖಂಡಿತ ಸ್ಪಷ್ಟವಾಗುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ಇದೇ ಕಾರಣಕ್ಕೆ ನಾವು ಶಕ್ತಿಯುತ ಸ್ಥಳನ ನಿರ್ಮಿಸೋದು, ಆಶ್ರಮ ಇರೋದು, ನೀವದನ್ನು ನಿಮ್ಮ ಸಾಧನಕ್ಕೆ ಬಳಸಲಿ ಅಂತ, ಸರಿನಾ? ವರ್ಷದಲ್ಲೊಮ್ಮೆ ನೀವಿಲ್ಲಿ ಬಂದು ಸ್ವಲ್ಪ ಸಮಯನ ಕಳೆದರೆ, ಕೊನೆ ಪಕ್ಷ ಒಂದು ಅಥವಾ ಎರಡು ವಾರಗಳು, ಕೇವಲ ಇದಕ್ಕಾಗಿ, ಬೇರೆದಕ್ಕಲ್ಲ. ಈ ಜೀವ ಯೋಗ್ಯವಾದ್ದು ಅಂತ ನಿಮಗೆ ಅನಿಸಿದರೆ, ಈ ಜೀವ ಕೊನೆ ಪಕ್ಷ ಅಷ್ಟಾದರೂ ಗಮನ ನೀಡೋಕೆ ಅರ್ಹವಾದ್ದು ಅನಿಸಿದರೆ, ವರ್ಷದಲ್ಲಿ ಕೊನೆ ಪಕ್ಷ ಕೆಲವು ವಾರಗಳನ್ನಾದರೂ ಕೊಡಬೇಕು. 50 ವಾರಗಳನ್ನು ಜಗತ್ತಿಗಾಗಿ ಮೀಸಲಿಡಿ, 2 ವಾರಗಳು ನಿಮಗಾಗಿ, ಕೇವಲ ನಿಮಗಾಗಿ. ನಿಮ್ಮ ದೇಹಕ್ಕಲ್ಲ, ಮನಸ್ಸಿಗಲ್ಲ, ಮನೋರಂಜನೆಗಲ್ಲ, ಕುಟುಂಬಕ್ಕಲ್ಲ, ಕೇವಲ ನಿಮಗಾಗಿ. ನೀವಿದನ್ನು ಅರ್ಥ ಮಾಡಿಕೊಳ್ಳಿ. ಜನರಿಗೆ ನೀವು ನೀಡಬಲ್ಲ ಅತ್ಯುತ್ತಮವಾದ, ಅತಿ ಮುಖ್ಯವಾದ ಮತ್ತು ಅತ್ಯಂತ ಸುಂದರವಾದ ಅಂಶ ಅಂದರೆ ನೀವೊಬ್ಬ ವಿಕಸಿತ ಮನುಷ್ಯನಾಗೋದು. ಹೌದೋ ಅಲ್ವೋ? ನಿಮ್ಮ ಹಣ, ನಿಮ್ಮ ಸಂಪತ್ತು, ನಿಮ್ಮ ಅಸಂಬದ್ಧಗಳು, ನಿಮ್ಮ ಕೆಲಸ, ಇವುಗಳಿಂದ ಏನೂ ಆಗಲ್ಲ. ಸುತ್ತಲಿನ ಜನರಿಗೆ ನಿಮ್ಮ ಜೊತೆ ಇರೋದು ಅದ್ಭುತ ಅನುಭವ ಆಗಬೇಕು. ಕುಟುಂಬ, ಜೊತೆಗೆ ಕೆಲಸ ಮಾಡೋರು, ಸ್ನೇಹಿತರು, ಎಲ್ಲರೂ ನಿಮ್ಮೊಂದಿಗೆ ಇರೋಕೆ ಬಯಸ್ತಾರೆ. ಯಾಕಂದರೆ ನಿಮ್ಮ ಜೊತೆ ಇರೋದು ಅದ್ಭುತವಾದ ಅನುಭವ. ಯಾವುದೇ ವ್ಯಕ್ತಿಗೆ ನೀವು ನೀಡಬಹುದಾದ ಅತ್ಯುತ್ತಮವಾದ ಸಂಗತಿ ಇದೆ. ಅವರೆಲ್ಲ ಬಯಸೋದು ಅಷ್ಟನ್ನೇ ಅಲ್ವಾ? ಸಮಸ್ಯೆ ಏನಂದರೆ ನೀವೇ ಆ ಅದ್ಭುತ ವ್ಯಕ್ತಿಯನ್ನು ಹುಡುಕುತ್ತಿದ್ದೀರಿ. ಓ, ಆ ಅದ್ಭುತ ವ್ಯಕ್ತಿಯನ್ನು ಭೇಟಿಯಾದೆ, ನೀವೇ ಯಾಕೆ ಆ ಅದ್ಭುತ ವ್ಯಕ್ತಿಯಾಗಿಲ್ಲ? ಯಾಕಂದರೆ ನೀವು ಯಾವತ್ತೂ ಇದಕ್ಕೆ ಗಮನ ಕೊಟ್ಟಿಲ್ಲ. ಸುತ್ತ ಏನೆಲ್ಲ ನಡೀತಿದೆಯೋ ಅದು ಇದಕ್ಕಿಂತ ಮುಖ್ಯ ಅಂದ್ಕೊಂಡ್ರಿ. ಇಲ್ಲ ಇಲ್ಲ, ನಿಮ್ಮ ಜೀವನದ ಗುಣಮಟ್ಟ ಮೂಲಭೂತವಾಗಿ ನಿರ್ಧರಿಸಲ್ಪಡೋದು ಇದರ ಗುಣಮಟ್ಟದಿಂದ. ಇದು ಹೇಗಿದೆಯೋ ಜೀವನ ಹಾಗಿರುತ್ತೆ. ನೀವೆಲ್ಲೇ ಹೋದರೂ, ಸ್ವರ್ಗ ಆಗಲಿ ನರಕ ಆಗಲಿ, ದ ಎಕ್ಸ್ಪೀರಿಯನ್ಸ್ ಅಂಡ್ ದ ಕ್ವಾಲಿಟಿ ಆಫ್ ಯುವರ್ ಲೈಫ್ ಈಸ್ ಡಿಟರ್ಮಿನ್ ಬೈ ಹೌ ದಿಸ್ ಈಸ್, ನಾಟ್ ಹೌ ದ ಸಿಚುವೇಶನ್ ಈಸ್. ಜೀವನದ ಅನುಭವ ಮತ್ತು ಗುಣಮಟ್ಟ ನಿರ್ಧರಿತವಾಗೋದು ಇದು ಹೇಗಿದೆ ಅನ್ನೋದ್ರಿಂದ.
ಪರಿಸ್ಥಿತಿ ಹೇಗಿದೆ ಅನ್ನೋದರಿಂದ ಅಲ್ಲ, ಮಧ್ಯೆ ತಿನ್ನದೇ ಸಮಯ ಕಳೀರಿ. ಹಸಿವು ಏನು ಅಂತ ಆಗ ಗೊತ್ತಾಗುತ್ತೆ. ಸಾಕಷ್ಟು ಹಸಿವಾಯಿತು ಅಂದರೆ ಆಗ ನಿಮಗೆ ಊಟದ ಬೆಲೆ ಗೊತ್ತಾಗುತ್ತೆ ಅಲ್ವಾ? ಇಲ್ಲದಿದ್ದರೆ ಅದೇನು, ಅದರ ಬೆಲೆ ಏನು ಅಂತ ಗೊತ್ತಾಗಲ್ಲ. 24 ಗಂಟೆಗಳವರೆಗೆ ಏನೂ ತಿನ್ನಬೇಡಿ. ನಂತರ ಯಾರೋ ಊಟ ಬಡಿಸಿದಾಗ ತಕ್ಷಣ ತಿನ್ನೋಕ್ಕೆ ಶುರು ಮಾಡಬೇಡಿ. ಸುಮ್ಮನೆ ಕೂತ್ಕೊಳ್ಳಿ, 2 ನಿಮಿಷ ಹಾಗೇ ಇರಿ, ಸುಮ್ಮನೆ ನೋಡಿ ನಿಮಗೆ ಅದೆಷ್ಟು ಮುಖ್ಯ ಅಂತ. ಅದು ಜೀವ ನಿಮ್ಮ ತಟ್ಟೆಯಲ್ಲಿರೋದು. ಅದೇನೋ ಅಸಂಬದ್ಧ ಅಲ್ಲ, ವಸ್ತು ಅಲ್ಲ, ಸಾಮಗ್ರಿ ಅಲ್ಲ, ಜೀವಂತವಾಗಿದೆ. ನಿಮ್ಮ ಚೈತನ್ಯ ಆ ತಟ್ಟೆಯಲ್ಲಿದೆ ಅಲ್ವಾ? ಆಹಾರನ ಹೀಗೆ ಅನುಭವಾತ್ಮಕವಾಗಿ ನೋಡಿದರೆ ಅದನ್ನು ಹೇಗೆ ನಿರ್ವಹಿಸ್ತೀರಿ ಅನ್ನೋದು ಬದಲಾಗುತ್ತೆ ಇಲ್ವಾ? ಆಗತ್ತಲ್ವಾ? ಅಷ್ಟೇ, 1 ವಾರ ಸಮಯ ಮೀಸಲಿಟ್ಟರೆ ಇಲ್ಲಿ ಬಂದರೆ ಯೋಚಿಸಬೇಕಾಗಿಲ್ಲ. ನಿಮ್ಮನ್ನು ಹೇಗೆ ಫಿಕ್ಸ್ ಮಾಡಬೇಕೋ ಹಾಗೆ ಮಾಡ್ತೀವಿ. ಒಂದು ನಿರ್ದಿಷ್ಟ ರೀತಿಯಲ್ಲಿ ಫಿಕ್ಸ್ ಮಾಡಿದರೆ ಇದೇನು ಅಂತ ತಿಳಿದುಕೊಳ್ಳೋ ಹಂಬಲ ನಿಮ್ಮ ಜೀವನದ ಅತ್ಯಂತ ಮುಖ್ಯ ವಿಷಯವಾಗುತ್ತೆ. ಒಮ್ಮೆ ಹಾತೊರೆತ ಬಂತು ಅಂದರೆ ಎಲ್ಲವೂ ತಾನಾಗೆ ಸರಿ ಹೊಂದುತ್ತೆ. ಸ್ವರ್ಗ ನರಕ ನಿಮಗಾಗಿ ಕೆಲಸ ಮಾಡುತ್ತವೆ. ನಿಮ್ಮ ಹಾತೊರೆತ ಅಷ್ಟು ದೊಡ್ಡದಾಗಿದ್ದರೆ ಅವು ನಿಮಗಾಗಿ ಕೆಲಸ ಮಾಡುತ್ತವೆ. ಯಾರೂ ತಡೆಯೋಕ್ಕಾಗೋಲ್ಲ, ಎಲ್ಲವೂ ನಿಮ್ಮೊಂದಿಗೆ ನಿಲ್ಲುತ್ತೆ. ಬ್ರಹ್ಮಾಂಡದ ಸ್ವರೂಪ ಅದು. ಸೃಷ್ಟಿಯ ಮೂಲವೇ ಆಗಿರೋ ಇದು ಕಿಚ್ಚೆದ್ದಿದ್ದರೆ ಸೃಷ್ಟಿ ನಿಮ್ಮ ಜೊತೆಯಾಗಿ ನಿಲ್ಲುತ್ತೆ, ನಿಮಗೆ ವಿರುದ್ಧವಾಗಲ್ಲ.